ಇನ್ನು ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಜನಪರ ಯೋಜನೆಗಳನ್ನು ನಿರ್ತನೆ ಇರುತ್ತೆ ಜೊತೆಗೆ ಈ ಯೋಜನೆಗಳು ಕೂಡ ಅನುಷ್ಠಾನಕ್ಕೆ ಬಂದು ಇವು ಕಾರ್ಯರೂಪಕ್ಕೆ ಬಂದೇ ಬರ್ತವೆ ಬಂದಾಗ ಇವನ್ನು ಕೂಡ ಅಭಿವೃದ್ಧಿ ಮಾಡ್ತೀವಿ ನಿಮಗೆ ಇದೆಲ್ಲವೂ ಕೂಡ ಕಲ್ಪಿಸಿಕೊಡ್ತೀವಿ ಎರಡಲ್ಲಿ ಅಲ್ಲಿನ ಜನಪ್ರತಿನಿಧಿಗಳಾಗಿರಬಹುದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರಬಹುದು ಎಲ್ಲರೂ ಕೂಡ ಭರವಸೆನ ಕೊಡ್ತಾರೆ ಜೊತೆಗೆ ಎಲ್ಲವನ್ನ ಕಡೆ ಈ ಭರವಸೆಗಳು ಈ ಅನುಷ್ಠಾನಗೊಂಡಂತಹ ಯೋಜನೆಗಳಿಂದವೇ ಇವೆಲ್ಲವೂ ಸಂಪೂರ್ಣವಾಗಿ ಯಶಸ್ವಿಯಾಗಿ ಅಲ್ಲಿನ ಫಲಾನುಭವಿಗಳಿಗೆ ಸಿಕ್ಕರೆ ಆ ಒಂದು ಏನು ಯೋಜನೆ ಇರುತ್ತೆ ನಿಜಕ್ಕೂ ಕೂಡ ಅದು ಶ್ಲಾಘನೀಯ ಅಂತ ಹೇಳಬಹುದು ಆದರೆ ಎಷ್ಟೋ ಬಾರಿ ನಾವು ಗಮನಿಸಿರ್ತೀವಿ ಈ ಸರ್ಕಾರಿ ಅನುದಾನ ಬರುವಂತಹ ಒಂದಷ್ಟು ಯೋಜನೆಗಳಾಗಿರ್ಬೋದು ಸರ್ಕಾರಿ ಇತರ ಒಂದಷ್ಟು ಜಾಗಗಳಾಗಿರ್ಬೋದು ಈ ಗೃಹ ಮಂಡಳಿಗಳಾಗಿರ್ಬೋದು ಈ ಎಲ್ಲ ಯೋಜನೆಗಳಿರ್ತಾವಲ್ಲ ಅರ್ಧಕ್ಕೆ ನಿಲ್ಲಿಸುವಂಥದ್ದು ಅಥವಾ ಬಿಲ್ ಪಾಸ್ ಮಾಡಿದ್ರೆ ಸುಮ್ಮನೆ ಇರುವಂಥದ್ದು ಇವರು ಬಿಲ್ ಮಾಡಲಿಕ್ಕೋಸ್ಕರನೇ ಹೆಂಗೆ ಬೇಕಂದ್ರೆ ಕಾಮಗಾರಿಗಳನ್ನ ಮಾಡೋದು ಈ ರೀತಿಯಾಗಿ ಮಾಡಿದಾಗ ಎಲ್ಲ ಒಂದು ಕಡೆ ಆ ಜಾಗಗಳು ಈ ದುರ್ವರ್ತನೆ ತೋರುವಂತಹ ಈ ಕುಡುಕರ ಈ ಸ್ಪೀಡ್ ಆಡುವಂತಹ ಈ ಜಾಗಗಳಿಗೆ ಬಹಳನೇ ಬಹಳನೇ ಯೂಸ್ಫುಲ್ ಆಗ್ಬಿಡುತ್ತೆ ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ತಿಪಟೂರಿನಲ್ಲೂ ಕೂಡ ಇದೇ ರೀತಿಯಾದಂತಹ ಅಧಿಕಾರಿಗಳ ಕರ್ಮ ಕಾರಣದಿಂದ ಈ ಗೃಹ ಮಂಡಳಿ ಇಲಾಖೆ ಒಂದು ಕರ್ಮ ಕಾರಣದಿಂದ ಈ ಒಂದು ಘಟನೆ ಸಂಭವಿಸಿರುವಂಥದ್ದು ಹಾಗಾದ್ರೆ ಏನೆಲ್ಲ ಆಗ್ತಾ ಇದೆ ಈ ಜಾಗವನ್ನ ಯಾರೆಲ್ಲ ಬಹಳ ಬಹಳ ಉಪಯೋಗವನ್ನು ಮಾಡ್ಕೊಳ್ತಾ ಇದ್ದಾರೆ ಬನ್ನಿ ಒಂದು ಬ್ರೇಕಿಂಗ್ ಬರ್ತಾ ನೋಡ್ಕೊಂಡು ಬನ್ನಿ ಮಾರ್ಪಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಹಗಲಿನಲ್ಲಿ ಕುಡುಕರ ಅಡ್ಡೆ ಆದ್ರೆ ರಾತ್ರಿಯಲ್ಲಿ ಅನೈತಿಕ ಚಟುವಟಿಕೆಗಳು ಇಲ್ಲಿ ನಡೆಯತಾ ಇದ್ದಾವೆ ಇದು ಲೇಔಟ್ನ ಇಂದು ಲೇಔಟ್ನ ಮೂಲ ಸೌಕರ್ಯಗಳು ಇಲ್ಲಿ ಮರೀಚಿಕೆ ಆಗಿದೆ ಅಂತ ಅಲ್ಲಿ ಆರೋಪ ಮಾಡಲಾಗ್ತಾ ಇದೆ ಇನ್ನು ಕೇವಲ ಕಚೇರಿ ಕಡತದಲ್ಲಿ ಮಾತ್ರ ಇಲ್ಲಿ ಮೂಲ ಸೌಕರ್ಯವನ್ನ ಕಲ್ಪಿಸಿದ್ದಾರೆ ಯಾವುದು ಕೂಡ ಅನುಷ್ಠಾನಕ್ಕೆ ಬಂದಿಲ್ಲ ಬರಿ ಲಕ್ಷಾಂತರ ಬಿಲ್ ಮಾಡ್ಕೊಂಡಿದ್ದಾರೆ ಅಭಿವೃದ್ಧಿ ಮೂಲ ಸೌಕರ್ಯ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಬಿಲ್ ಆರೋಪ ಮಾಡ್ಕೊಂಡಿದ್ದಾರೆ ಅಷ್ಟೇ ಅವರು ಬಿಲ್ ಮಾಡ್ಕೊಂಡಿದ್ದಾರೆ ಓವರ್ ಟ್ಯಾಂಕ್ ವರ್ಷಾನುಗಟ್ಟಲೆಯಿಂದ ಉಪಯೋಗಕ್ಕೆ ಬಂದಿಲ್ಲ ಇನ್ನೇನು ಕೆಲವೇ ದಿನಗಳಲ್ಲಿ ಅದನ್ನ ಉರುಳಿಸಬೇಕಾಗುತ್ತೆ ಅಂತ ಸ್ಥಿತಿಗೆ ತಲುಪಿರುವಂತದ್ದು ಕೇವಲ ಕಚೇರಿ ಕಡತಕ್ಕೆ ಮಾತ್ರ ಇವರೆಲ್ಲ ಅನುಷ್ಠಾನಗಳು ನೆಪ ಮಾತ್ರಕ್ಕೆ ಕಲ್ಪಿಸಿದ್ದಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿರುವಂತಹ ಮನೆಗಳು ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ಆಗಿದೆ ಸಂಪೂರ್ಣವಾಗಿ ಕಳಪೆಯಾಗಿ ಮಾಡಿದ್ದಾರೆ ಮನೆಗಳ ಗೋಡೆ ಹಾಗೂ ಚಾವಣಿ ಬಿರುಕು ಬಿಟ್ಟಿದ್ದಾವೆ ಅವ್ಯವಸ್ಥೆಗಳಿಂದ ಸಂಪೂರ್ಣವಾಗಿ ಯೋಜನೆ ಏನಿದೆ ಇದು ಕೊಡಿರುವಂಥದ್ದು ಜೊತೆಗೆ ಕಿಟಕಿ ಬಾಗಿಲುಗಳು ಏನಿದ್ದಾವೆ ಎಲ್ಲವೂ ಕೂಡ ಗೆದ್ದಲುಗಳು ಹಿಡಿದಿದ್ದಾವೆ ಗಮನಿಸಿ ನೀವು ಗಮನಿಸ್ತಾ ಇದ್ದೀರಾ ಇದೇನಾ ನೀವು ಕೊಡುವಂತಹ ಯೋಜನೆಗಳು ಈ ಘನ ಕಾರ್ಯಕ್ಕೆ ಇವೆಲ್ಲವನ್ನು ಕೂಡ ಮಾಡಬೇಕಾ ನೀವು ಲೇಔಟ್ ತುಂಬಾ ಬಿದ್ದಿರುವಂತಹ ಬೆಳೆದಿರುವಂತಹ ಬಾಟಲ್ಗಳು ಮುಳ್ಳು ಗಿಡಗಳು ಪೊದೆಗಳು ಎಲ್ಲವೂ ಕೂಡ ಹಾಗೆ ಇದೆ ಗಮನಿಸಿ ಇದು ತುಮಕೂರು ಜಿಲ್ಲೆ ತಿಪಟೂರು ನಗರದ ಹೀಡನಹಳ್ಳಿ ಬಳಿ ಇರುವಂತಹ ಲೇಔಟ್ ಇದು ಕರ್ನಾಟಕ ಗೃಹ ಮಂಡಳಿ ಕರ್ನಾಟಕ ಗೃಹ ಮಂಡಳಿ ಲೇಔಟ್ ಇದು ಎಷ್ಟು ಅದ್ಭುತವಾಗಿದೆ ಮಾದರಿ ಕೊಡಬಹುದು ಇಲ್ಲಿ ನಮ್ಮ ರಾಜ್ಯದಿಂದ ಒಂದಷ್ಟು ನಾಯಕರುಗಳು ಹೋಗಿ ಬರ್ತಾರೆ ಸಿಂಗಾಪುರ್ಗೆ ಹೋಗ್ತಾರೆ ನಾವು ಸಿಂಗಾಪುರ್ನ ಮಾಡ್ತೀವಿ ಅಲ್ಲಿನ ಅಭಿವೃದ್ಧಿ ಅಲ್ಲಿನ ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಅಗ್ರಿಕಲ್ಚರ್ ಆಗಿರ್ಬೋದು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಗೊಂಡು ಬರ್ತಾರೆ ನಾವು ಇಲ್ಲಿ ಏನೋ ಮಾಡಿಬಿಡ್ತೀವಿ ಸ್ವಾಮಿ ಅಂತ ಮೋಸ್ಟ್ಲಿ ಇದು ಯಾವ ಕಂಟ್ರಿ ರೆಫರೆನ್ಸ್ ಗೊತ್ತಿಲ್ಲ ಇಲ್ಲ ಬೇರೆಯವರೇನಾದರೂ ಇಂಡಿಯಾ ಹಿಂಗೆ ತನ್ನ ರೆಫರೆನ್ಸ್ ತಗೊಳಕ್ಕೆ ಏನಾದ್ರೂ ಬಂದರೆ ಅದರಲ್ಲೂ ಕರ್ನಾಟಕದ ಈ ಒಂದು ಗೃಹ ಮಂಡಳಿ ಇಲಾಖೆ ಏನಿದ್ದಾರೆ ಇವ್ರನ್ನ ಫಸ್ಟ್ ತೋರಿಸ್ಬೇಕು ನಾವು ಎಷ್ಟು ಅದ್ಭುತವಾಗಿ ಕಟ್ಟಡಗಳನ್ನ ಮಾಡಿರ್ತಾರೆ ಗಮನಿಸಿ ಗೋಡೆ ಮೇಲೆ ಯಾವ ರೀತಿ ಬಿರುಕು ಬಿಟ್ಟಿದೆ ಅಂತ ಬರೀ ಕಡತಕ್ಕೆ ಮಾತ್ರ ಸೀಮಿತವಾಗ್ತಾವ ಹಾಗಾದ್ರೆ ಇದೊಂದೇ ಘಟನೆ ಅಂತಲ್ಲ ಸಾಕಷ್ಟು ಬಾರಿ ನಾವು ಗಮನಿಸಿರ್ತೀವಿ ಈ ಯೋಜನೆಗಳು ಆಗುತ್ತೆ ಆದರೆ ಯಾವ ಫಲಾನುಭವಿಗಳು ಸಿಗೋದೇ ಇಲ್ಲ ಕೊನೆಗೆ ಎಲ್ಲ ಸಿದ್ಧವಾದರೂ ಕೂಡ ಅದನ್ನು ಅನುಷ್ಠಾನಗೊಳಿಸ್ಲಿಕ್ಕೆ ಮತ್ತೊಬ್ರು ಯಾರೋ ಬರಬೇಕಾಗುತ್ತೆ ಆ ಫಲಾನುಭವಿಗಳು ಅದನ್ನು ಪಡ್ಕೊಳ್ಳೋಷ್ಟರಲ್ಲಿ ಎಲ್ಲ ಒಂದ್ ಕಡೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿರುತ್ತೆ ಹಾಗಾದ್ರೆ ಜನರು ಕೂಡ ಕಟ್ಟುವಂತಹ ಈ ಟ್ಯಾಕ್ಸ್ ಹಣಗಳೆಲ್ಲ ಇಲ್ಲೋಗುತ್ತೆ ಇದೇ ರೀತಿಯಾಗಿ ಮಾಡುವಂತಹ
ಕಾಮಗಾರಿಗಳಿಂದ ಇವರು ಹಣ ಮಾಡ್ಕೊಳ್ಳಿಕ್ಕೆ ಈ ತರ ಮಾಡ್ತಾರ ಅಲ್ಲಿ ಗಮನಿಸಿ ಅದು ಯಾವುದು ಏನು ಲೆಕ್ಕ ಇಲ್ಲ ಅಲ್ಲಿ ಇದರಲ್ಲಿ ಅವರವರು ಏನೇನು ಬೇಕೋ ಬಿಲ್ ಮಾಡ್ಕೊಂಡಿದ್ದಾರೆ ಅಂತ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಬೆಳಗ್ಗೆಲ್ಲ ಅಲ್ಲಿ ಕುಡುಕರಿಗೆ ಒಂದು ಒಳ್ಳೆ ತಾಣ ಈ ಮದ್ಯಪಾನ ಮಾಡುವಂಥವ್ರಿಗೆ ಒಳ್ಳೆ ಜಾಗ ಅಂತ ಕೂಡ ಹೇಳ್ತಾ ಇರಲ್ಲಿ ಸಂಜೆ ಆದರೆ ಅನೈತಿಕ ಚಟುವಟಿಕೆಗಳೇ ಕೂಡುತ್ತಲ್ಲಿ ಈ ಪುರುಷಾರ್ಥಕ್ಕೋಸ್ಕರ ಈ ಒಂದು ಘನ ಕಾರ್ಯಕ್ಕೋಸ್ಕರ ಈ ಯೋಜನೆ ತಗೊಂಬಂದ್ರ ಅಲ್ಲಿನ ಸಾರ್ವಜನಿಕರು ಕೇಳ್ತಿರುವಂಥ ಪ್ರಶ್ನೆ ಇದು ಗಮನಿಸಿ ಇದ ಅಲ್ಲಿನ ನೋಡಿ ಆ ಬಾಗಿಲು ಡೋರೆ ಯಾವ ರೀತಿಯಾಗಿ ಹಾನಿಯಾಗಿದೆ ಇನ್ನು ಯಾವ ಮಟ್ಟಕ್ಕಿದು ನೆಗ್ಲೆಕ್ಟ್ ಆಗಿರ್ಬೋದು ಅವ್ರಿಗೆ ಎಲ್ಲ ಒಂದು ಕಡೆ ಇಲ್ಲಿ ಕೇಳೋರೇ ಯಾರು ಇಲ್ಲ ಅಂತಂದಾಗ ಪ್ರಶ್ನೆ ಮಾಡೋ ಯಾರಿಲ್ಲ ಅಂತಂದಾಗ ಎಲ್ಲವೂ ಕೂಡ ಅವ್ಯವಸ್ಥೆಗಳೇ ಆಗುತ್ತೆ ಇದಕ್ಕೆ ನೇರ ಉದಾಹರಣೆ ಇದು ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನೋಡಿ ನಾವು ಆರೋಪ ಮಾಡ್ತಿದ್ದಲ್ಲ ಅಲ್ಲಿನ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ ಸ್ಥಳೀಯರು ಕೂಡ ಮಾತನಾಡಿದರೆ ಏನೆಲ್ಲ ಆರೋಪ ಮಾಡಿದ್ರು ನೋಡ್ಕೊಂಬೋಣ ಬನ್ನಿ ಮತ್ತೆ ನಮ್ಮ ಚಿತ್ತೂರು ಇಡೇನಹಳ್ಳಿ ಭಾಗದಲ್ಲಿ ಇವತ್ತು ಕರ್ನಾಟಕ ಗೃಹ ಮಂಡಳಿ ಇವತ್ತು 150 ನಿವೇಶನಗಳನ್ನ ಇವತ್ತು ಇಲ್ಲಿ ಒಂದು ಬಡ ಕುಟುಂಬಗಳು ಇರ್ತವೆ ಅಂಥವ್ರಿಗೆ ಗೃಹ ಮಂಡಳಿಯಿಂದ ಹಂಚಿಕೆ ಮಾಡಿದರು ಬಹುಶಃ 2012-13 ಹಂಚಿಕೆ ಮಾಡಿರೋದು ಇವತ್ತು 100-150 ನಿವೇಶನಗಳಿಗಾಗಲೇ ಮನೆಗಳು ನಿವೇಶನಗಳು ಈಗಾಗಲೇ ಅವರಿಗೆ ಹಂಚಿಕೆ ತಗೊಂಡಿದ್ದಾರೆ ಅದ್ರ ಬಗ್ಗೆ ಇವತ್ತು 12 ವರ್ಷದಿಂದ ಯಾವುದೇ ಮೂಲ ಸೌಕರ್ಯ ಇಲ್ಲ ಅದಕ್ಕೆ ಆಮೇಲೆ ಮನೆಗಳೆಲ್ಲ ಇವತ್ತು ಅಲ್ಲಿ ಕಟ್ಟದಲ್ಲೇ ಹಂಗೆ ಪಾಳು ಬಿದ್ದಿರೋದ್ರಿಂದ ಇವತ್ತು ಜನ ಎಲ್ಲ ಅದನ್ನು ಒಂದು ಅನೈತಿಕ ಚಟುವಟಿಕೆಗಳಾಗಿ ತಾಣವಾಗಿದೆ ಇದರಲ್ಲಿ ಹಲವಾರು ರೀತಿಯ ಅವ್ಯವಹಾರಗಳಾಗಿದ್ದಾವೆ ಇವತ್ತು ಇವತ್ತು ಬಹುಶಃ ನೀವು ಸರ್ಕಾರ ಇವತ್ತು ಗೃಹ ಮಂಡಳಿ ಇರೋದು ಇವತ್ತು ಹೇಳ್ತಾರೆ ಅವರೆಲ್ಲ ಸಚಿವರು ಹೇಳ್ತಾರೆ 1 ಲಕ್ಷ ಮನೆ ನಾವು ಮಾಡಿದ್ದೀವಿ ಒಂದು ಒಂದು ಸೆಷನಲ್ಲಿ ಹೇಳ್ತಾ ಇದ್ದರು ಬಹುಶಃ ಇವತ್ತು ನಮ್ಮ ತಾಲೂಕಲ್ಲಿ 12 ವರ್ಷದಿಂದ ಅಲ್ಲಿ ಯಾರೊಬ್ಬರೂ ವಾಸ ಇಲ್ಲ ಇವತ್ತು ಏನಕ್ಕೆ ಗೃಹ ಮಂಡಳಿ ಇವತ್ತು ಮನೆಗಳನ್ನ ಹಂಚಿಕೆ ಮಾಡುತ್ತೆ ಅಂದರೆ ಎಲ್ಲಿ ಒಂದು ತುಂಬ ಒಂದು ಬಡ ಕುಟುಂಬ ಇರ್ತವೆ ಅಂಥವ್ರನ್ನ ಕಡಿಮೆ ದರದಲ್ಲಿ ಇವತ್ತು ಕೊಟ್ಟು ಇವತ್ತು ಜನಗಳಿಗೆ ಅನುಕೂಲ ಆಗಲಿ ಅಂತ ಇವತ್ತು ಇವತ್ತು ಅವರು 12 ವರ್ಷದಿಂದ ಮನೆನೇ ಕಟ್ಟಿಲ್ಲ ತಗೊಂಡು ಜನರಾಗಿ ತಗೊಂಡು 12 ವರ್ಷ ಕಟ್ಟಿಲ್ಲ ಅಂತಂದರೆ ಅವ್ರು ಯಾವ ರೀತಿ ತಗೊಂಡಿದ್ದಾರೆ ಯಾರವ್ರು ಬಡವರು ಅಥವಾ ಶ್ರೀಮಂತರು ಅದ್ರ ಬಗ್ಗೆ ಒಂದು ಗೊತ್ತಾಗಬೇಕು ಯಾಕೆಂದರೆ ಬಡವರಾಗಿದ್ದಾರೆ ಮನೆ ಕಟ್ಕೊಳ್ಳೋದು ಯಾರು ಮನೆ ಇಲ್ಲ ಅಂತಲೇ ಗೃಹ ಮಂಡಳಿಯಿಂದ ಹಂಚಿಕೆ ಮಾಡ್ತಾರೆ ಇವತ್ತು ಮನೆ ಇರೋರು ಎಲ್ಲ ಹಂಚಿಕೆಯಾಗಿ ಬಹುಶಃ ಅವರು ಈ ರಿಯಲ್ ಎಸ್ಟೇಟ್ ದರದಲ್ಲಿ ಮೇಲಕ್ಕೆ ಹೋಗೋದಕ್ಕೆ ಅವರು ದರಕ್ಕಾಗಿ ಕಾಯ್ತಾ ಇದ್ದಾರೆ ಹಂಗಾಗಿ ಇವತ್ತು ಮನೆ ಕಟ್ತಲೇ ಹಂಗೆ ಪಾಳು ಬಿದ್ದಿದೆ ಅದನ್ನು ಅನೈತಿಕ ಚಟುವಟಿಕೆಗಳಲ್ಲಿ ತಾಣವಾಗಿ ಉಪಯೋಗಿಸ್ತಾ ಇದ್ದಾರೆ ಬಹುಶಃ ಇದರಿಂದ ತುಂಬ ಒಂದು ದೊಡ್ಡ ಒಂದು ಅವ್ಯವಹಾರಗಳು ನಡೆದಿದೆ ಅದ್ರ ಬಗ್ಗೆ ಒಂದು ತನಿಖೆ ಆಗಬೇಕು ಆಮೇಲೆ ಇವತ್ತು ಗೃಹ ಮಂಡಳಿ ಇದ್ರ ಬಗ್ಗೆ ಸೌಕರ್ಯ ಒದಗಿಸ್ಕೊಡೋದಕ್ಕೆ ಮತ್ತೆ ಅದನ್ನು ಎಲ್ಲೆಲ್ಲಿ ಮನೆಗಳು ಕಟ್ಟಿಲ್ಲ ಅಂತವ್ರ ಬಗ್ಗೆ ಒಂದು ನೋಟಿಸ್ ಕೊಡಿ ಏನು ಕಟ್ಟಿಲ್ಲ ಮತ್ತೆ ಅವರಿಗೆ ಕಟ್ಕೊಳೋದಕ್ಕೆ ಒಂದು ಆದೇಶ ಮಾಡಿ ಆಮೇಲೆ ಈಗ ಅದನ್ನು ಹಂಗೆ ಮನೆಗಳನ್ನ ಖಾಲಿ ಬಿಟ್ಟು ಅವ್ರನ್ನ ಹಲವಾರು ರೀತಿ ಈ ಥರ ಚಟುವಟಿಕೆಗಳನ್ನ ಆಗೋದನ್ನು ನಿಲ್ಲಿಸಬೇಕು ಮತ್ತೆ ಇದ್ರ ಬಗ್ಗೆ ಒಂದು ಸ್ವಲ್ಪ ತನಿಖೆ ಆಗಬೇಕು ಅಂತ ನಾನು ಹೇಳ್ತೇನೆ ಹಲೋ ನಮಸ್ಕಾರ ತಿಪ್ಟೂರು ತಾಲೂಕಿನ ಹಿರೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಕರ್ನಾಟಕ ಗೃಹ ಮಂಡಳಿ ಎಂಬುದಾಗಿ ಇದೆ 10-11 ವರ್ಷದಲ್ಲಿ ಕರ್ನಾಟಕ ಗೃಹ ಮಂಡಳಿ ಹಂಚಿಕೆಯಾಗಿದ್ದು ನಾನು ಅಲ್ಲಿ ಕೂಡ ಒಂದು ಕಟ್ಟಡನ ನಿರ್ಮಾಣ ಮಾಡ್ಕೊಂಡು ಬಂದಿದ್ದೀನಿ 4-5 ವರ್ಷದಲ್ಲಿ ಕಟ್ಟಡ ನಿರ್ಮಾಣ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಲ್ಲಿ ಕರ್ನಾಟಕ ಗೃಹ ಮಂಡಳಿಯಲ್ಲಿ ಮತ್ತು ನಂದು ಸೈಟ್ ನಂಬರು 225 LIG 3040 ಸೈಟು 4-5 ವರ್ಷದಲ್ಲಿ ಕಟ್ಟಡನ ಕಟ್ಕೊಂಡು ಬರ್ತಾ ಇದ್ದೀನಿ ಮೂಲತಃವಾಗಿ ಅಲ್ಲಿ 20 ಮನೆಗಳನ್ನ ಕರ್ನಾಟಕ ಗೃಹ ಮಂಡಳಿಯವರು ಕಟ್ಟಿಸಿ ಬಿಟ್ಟಿದ್ದಾರೆ ಅಲ್ಲಿ ಮತ್ತು ಆ ನಿವೇಶನಗಳು ಎಲ್ಲವೂ ಕೂಡ ಸೇಲಾಗಿದೆ ಮೂಲತಃವಾಗಿ ಅಲ್ಲಿ ನೀರಿನ ಸೌಕರ್ಯ ಇಲ್ಲವೇ ಇಲ್ಲ ಅಲ್ಲಿ ಮತ್ತು ರಸ್ತೆ ಸೌಕರ್ಯ ಕೂಡ ಇಲ್ಲವೇ ಇಲ್ಲ ಅಲ್ಲಿ ಪಕ್ಕದಲ್ಲಿ ಚತುರ್ಪಥ ರಸ್ತೆ ಕೂಡ ಅಲ್ಲಿ ಬಂದಿದೆ ಅಲ್ಲಿ ಆ ಲೇಔಟ್ ಪಕ್ಕದಲ್ಲಿ ಚತುರ್ಪಥ ರಸ್ತೆ ಕೂಡ ಅಲ್ಲಿ ಬಂದಿದೆ ಅಲ್ಲಿ ಮತ್ತು ರಸ್ತೆ ಕೂಡ ಅಲ್ಲಿ ಇಲ್ಲವೇ ಇಲ್ಲ ಆ ಒಂದು ಕರ್ನಾಟಕ ಗೃಹ ಮಂಡಳಿಗೆ ಒಳಗಡೆಗೆ ಹೋಗೋದಕ್ಕೆ ಯಾವ ಥರ ಏನು ಅನ್ನೋದು ಕೂಡ ಅಲ್ಲಿ ರಸ್ತೆ ಮಾರ್ಗ ಇಲ್ಲವೇ ಇಲ್ಲ ಅಲ್ಲಿ ಅಲ್ಲಿ ತಗೊಂಡಿರ್ತಕ್ಕಂಥ ಕೆಲವು ಟೀಚರ್ಸ್ಗಳು ಕೆಲವು ಸರ್ಕಾರಿ ನೌಕರುಗಳು ಸಾಕಷ್ಟು ಜನ ಇದ್ದಾರೆ ಈ ಒಂದು ಕರ್ನಾಟಕ ಗೃಹ ಮಂಡಳಿಗೆ ಸಂಬಂಧಪಟ್ಟ ಹಾಗೆ AEE ಹಾಲೇಶಪ್ಪ ಅಂತ ಹೇಳ್ಬಿಟ್ಟು AEE ಹಾಲೇಶಪ್ಪ ಅಂತ ಹೇಳ್ಬಿಟ್ಟು ತುಮಕೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕರ್ನಾಟಕ ಗೃಹ ಮಂಡಳಿಗೆ ಸಂಬಂಧಪಟ್ಟ AEE ಹಾಲೇಶಪ್ಪ ಅಂತ ಹೇಳ್ಬಿಟ್ಟು ಸೊ ಅವ್ರಿಗೆ ಬಾರಿಗೆ ಅವ್ರ ಹತ್ರ ನಾವು ಸುಮಾರು ಸತಿ ಚರ್ಚೆ ಕೂಡ ಮಾಡಿದ್ದೀವಿ ಮತ್ತು ತುಮಕೂರು ಆಫೀಸ್ಗೆ ಹೋಗಿ ಮುಖಾಮುಖಿ ಅರ್ಜಿ ಕೂಡ ಕೊಟ್ಬಿಟ್ಟು ಬಂದಿದ್ದೀವಿ
ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಕರ್ನಾಟಕ ಗೃಹ ಮಂಡಳಿ ಕಮಿಷನರ್ಗೂ ಕೂಡ ನಾವು ಲೆಟರ್ನ ಕೂಡ ಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ ತಿಪಟೂರು ತಾಲೂಕಿನಲ್ಲಿ ಇರತಕ್ಕಂಥ ಕಳೆದ ಬಾರಿ ನಾಗೇಶಣ್ಣ ಎಮ್ ಎಲ್ ಎ ಆಗಿದ್ದಾಗ ಅವ್ರು ಕೂಡ ಗಮನಕ್ಕೂ ಕೂಡ ತಗೊಂಡ್ ಬಂದಿದ್ವಿ, ಮನವಿ ಪತ್ರ ಕೂಡ ಅವ್ರಿಗೂ ಕೂಡ ಸಲ್ಲಿಸಿದ್ದೀವಿ. ಮತ್ತು ನಗರಸಭೆ ಕಮಿಷನರ್ಗೂ ಕೂಡ ನಾವು ಮನವಿ ಪತ್ರ ಕೂಡ ಸಲ್ಲಿಸಿದ್ದೀವಿ. ಅಲ್ಲಿರ್ತಕ್ಕಂಥ ಟೀಚರ್ಸ್ಗಳು ಮತ್ತು ಅಲ್ಲಿ ಸರ್ಕಾರಿ ನೌಕರುಗಳು ಏನಿದ್ದಾರೆ ಅಷ್ಟು ಜನ ಕೂಡ ಹೋಗಿ ಲೆಟ್ರು ಬರೆದ್ಬಿಟ್ಟು ಅವ್ರ ಗಮನಕ್ಕೆ ಕೂಡ ತಗೊಂಡು ಬಂದಿದ್ದೀವಿ. ನೀರಿನ ಸೌಕರ್ಯ, ವಿದ್ಯುಚ್ಛಕ್ತಿ ಸೌಕರ್ಯ ಮತ್ತು ರಸ್ತೆ ಸೌಲಭ್ಯ ಕೂಡ ಯಾವುದೇ ರೀತಿಯಾದಂಥ ಅಲ್ಲಿ ಸೌಲಭ್ಯಗಳು ಇಲ್ಲದ ಕಾರಣ ನಾವು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಗಮನಕ್ಕೂ ಕೂಡ ತಗೊಂಡು ಬಂದಿದ್ದೀವಿ. ಯಾವುದೇ ರೀತಿಯಾದಂತಹ ಒಂದು ಒಂದು ಕಾರ್ಯಚಟುವಟಿಕೆ ಆಗಲಿ ಅಥವಾ ಕಾರ್ಯಗತ ಆಗಲಿ ಇಲ್ಲಿವರೆಗೂ ಯಾವುದೇ ರೀತಿ ನಡೆದಿಲ್ಲ ಅಲ್ಲಿ. ಮತ್ತೆ ಹಗಲೊತ್ತಿನಲ್ಲಿ ಆಗಲಿ ರಾತ್ರಿ ಎಸ್ ನೋಡಿ, ಇಲ್ಲಿ ಗಮನಿಸಿದ್ರು ಅವರ ಹೇಳಿಕೆಗಳನ್ನ ಏನಕ್ಕೆ ಒಂದು ಅವ್ಯವಸ್ಥೆ ಆಗಿದೆ, ಜೊತೆಗೆ ಅವರು ಕೂಡ ಅಲ್ಲಿ ನಾವು ಒಂದು ಸೈಟ್ನ ಕೂಡ ಕೊಂಡಿದ್ದೀವಿ, ಸೊ ಆದರೆ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳನ್ನು ಕೂಡ ಇಲ್ಲಿ ಕಲ್ಪಿಸಿಲ್ಲ ಅಂತ ಅಲ್ಲಿನ ಸ್ಥಳೀಯ ನಿವಾಸಿ ಕೂಡ ಮಾತನಾಡಿದ್ರು. ನೋಡಿ, ಅಧಿಕಾರಿಗಳು ಒಂಚೂರು ಮೈಮರೆತರೆ, ಜೊತೆಗೆ ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಕೆಲವೊಂದು ಯೋಜನೆಗಳನ್ನು ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಲ್ಲಿ ಬಿದ್ದಿರುವಂತಹ ಒಂದಷ್ಟು ಮದ್ಯದ ಬಾಟಲ್ಗಳಾಗಿರ್ಬೋದು ಅಥವಾ ಅಲ್ಲಿ ಮುರಿದೋಗಿರುವಂತಹ ಡೋರ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸಾಕ್ಷಿಯಾಗುತ್ತೆ. ಜೊತೆಗೆ ನೋಡಿ, ಈ ಹೌಸಿಂಗ್ ಬೋರ್ಡ್ ಅಂತ ಏನು ಕರೀತಾರೆ, ಈ ಗೃಹ ಮಂಡಳಿ ಇಲಾಖೆಯಿಂದ ಕೊಡುವಂತಹ ಹೌಸಿಂಗ್ ಬೋರ್ಡ್ಗಳೇನಿರುತ್ತೆ, ಸೊ ಇಲ್ಲಿ ಎಲ್ಲವೂ ಕೂಡ ಇರಬೇಕು. ಅಲ್ಲಿ ಬೀದಿ ದೀಪಗಳಿಂದ ಹಿಡಿದು ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇರಬೇಕು, ಜೊತೆಗೆ ಚರಂಡಿ ವ್ಯವಸ್ಥೆ ಇರಬೇಕು, ಜೊತೆಗೆ ರಸ್ತೆ ವ್ಯವಸ್ಥೆ ಇರಬೇಕು, ಅಲ್ಲಿ ವಿದ್ಯುತ್ ಸಂಪರ್ಕ ಕೂಡ ಇರಬೇಕಾಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ಅಲ್ಲಿನ ಪ್ರಗತಿಪರ ಚಿಂತಕರು ಮೋಹನ್ ಸಿಂಗ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನೋಡಿ, ಈ ಒಂದು ಏನು ಗೃಹ ಮಂಡಳಿಯ ಒಂದು ದಿವ್ಯ ನಿರ್ಲಕ್ಷ್ಯನು ಅಥವಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇದರಿಂದಾಗಿ ಅಲ್ಲಿನ ಲೇಔಟ್ ಏನಿದೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಎಷ್ಟು ವರ್ಷ ಆಯಿತು ಈ ಲೇಔಟ್ ನಿರ್ಮಾಣ ಆಗಿ, ಯಾಕೆ ಈ ಗತಿಗೆ ಈ ಸ್ಥಿತಿಗೆ ತಲುಪಿದೆ? ಸರ್, ಲೇಔಟ್ ಅದು ಎಲ್ಲ ಆಗಿ ಒಂದು 11-13 ವರ್ಷ ಹಿಂದೆ ಆಗಿರೋದು ಸರ್. ಅದು ಯಾವುದೋ ಇನ್ಫ್ರಾಸ್ಟ್ರಕ್ಚರ್ ಏನು ಸರಿ ಇಲ್ಲ, ಎಲ್ಲ ಅನೈತಿಕ ತಾನಾಗಿ ಫುಲ್ ಹಾಳಾಗೋಗ್ಬಿಟ್ಟಿದೆ ಸರ್. ಅದು ಏನೋ ಹಿಂದೆ ಎಲ್ಲ ಸ್ವಲ್ಪ ಸ್ಕ್ಯಾಮ್ ಆಗಿತ್ತು ಅಂತ ಹೇಳಿ ಕೇಳ್ಪಟ್ಟಿದೀವಿ. ನೋಡ್ಬೇಕು ಸರ್ ಅದು, ತಿಳ್ಕೊಬೇಕು ಸ್ವಲ್ಪ ಹೆಚ್ಚಿನ ಮಾಹಿತಿ. ಅಲ್ಲ, ಈ 13 ವರ್ಷದಲ್ಲಿ ಆಗಿರುವಂತದನ್ನ ಇವರು ಅಲ್ಲಿ ಆರಂಭ ಮಾಡ್ಲೇ ಇಲ್ವಾ ಹಾಗಾದ್ರೆ ಲೇಔಟ್ ನ? ಇಲ್ಲ ಸರ್, ಏನ್ ಮಾಡಿಲ್ಲ. ಅಲ್ಲಿ ನೋಡ್ಬಿಟ್ರೆ ಬರಿ ಅಯ್ಯೋ ಅನ್ಸುತ್ತೆ, ಯಾಕಂತಂದ್ರೆ ಈ ಸಾರ್ವಜನಿಕ ಎಷ್ಟು ದುರುಪಯೋಗ ಮಾಡ್ಕೊಂಡಿದ್ರು ಅಂದ್ರೆ ಫಲಾನುಭವಿಗಳಿಗೆ ಸರಿಯಾಗಿ ವಿತರಣೆ ಆಗಿಲ್ಲ. ಈಗ ಹಂಚಿಕೆ ಮಾಡ್ಲಾಗಿತ್ತ ಹೋಗ್ಲಿ, ಯಾರಿಗಾದ್ರೂ ಫಲಾನುಭವಿಗಳಿಗೆ ಹಂಚಿಕೆ ಮಾಡ್ಲಾಗಿತ್ತ ಇದನ್ನ? ಸರ್, 50% ಅಲಾಟ್ಮೆಂಟ್ ಆಗಿದೆ, 50% ಆಗಿಲ್ಲ ಅಂತ ಹೇಳ್ತಿದ್ರೆ. ಓಕೆ, ಅಲಾಟ್ಮೆಂಟ್ ಆಗಿರುವಂತವ್ರು ಅಲ್ಲಿ ಏನಾದ್ರೂ ವಾಸ ಇದ್ರ ಹೇಗೆ? ಇಲ್ಲ ಸರ್, ಇಲ್ಲ ಸರ್, ಯಾರು ಇಲ್ಲ ಅಲ್ಲಿ. ಓಕೆ, ಅಲ್ಲ 13 ವರ್ಷ ಆದ್ರೂ ಕೂಡ ಯಾರು ಪ್ರಶ್ನೆ ಮಾಡಕ್ಕೆ ಹೋಗ್ಲಿಲ್ವಾ ಅಥವಾ ಸರಿಪಡಿಸಕ್ ಯಾರು ಹೋಗ್ಲೇ ಇಲ್ವಾ ಹಾಗಾದ್ರೆ ಇದನ್ನ? ಎಲ್ಲ ರಾಜಕಾರಣಿಗಳ ದಿವ್ಯ ನಿರ್ಲಕ್ಷ್ಯ ಸರ್. ಸರಿಯಾಗಿ ಅವರು ಒಂದು ಕ್ರಮ ತಗೊಂಡಿದ್ರೆ ಸರಿಯಾಗಿರೋದು ಸರ್. ಅಲ್ಲ, ಈಗ ನೀವು ಕೂಡ ಒಂದಷ್ಟು ಸಮಾಜ ಸೇವೆಗಳಲ್ಲಿ ಭಾಗವಹಿಸಿರ್ತೀರಾ, ನೀವು ಕೂಡ ತೊಡಗಿಸ್ಕೊಂಡಿರ್ತೀರಾ, ಇಂಥ ಅಕ್ರಮಗಳಾಗಿರ್ಬೋದು, ಈ ರೀತಿಯಾಗಿ ಮಾಡುವಂತಹ ನಿರ್ಲಕ್ಷ್ಯಗಳಾಗಿರ್ಬೋದು, ಇದ್ರ ಬಗ್ಗೆ ಕೂಡ ಹೋರಾಟ ಮಾಡ್ತಿರ್ತೀರಾ, ಈ ಬಗ್ಗೆ ನೀವು ಪ್ರಶ್ನೆ ಮಾಡ್ಲಿಲ್ವಾ ಹಾಗಾದ್ರೆ? ಇಲ್ಲ ಸರ್, ಖಂಡಿತ ಈಗ ನಾವು ಈಗ ಇದನ್ನ ಈ ಹೋರಾಟನ ಕೈಗೆತ್ಕೊಂತ ಇದೀವಿ, ಯಾಕಂತಂದ್ರೆ ತುಂಬಾ ವರ್ಷಗಳ ನಂತರ ಈ ಹಾಳಾಗಿರೋದು ಭಾರಿ ವ್ಯತ್ಯಾಸಿದೆ ಸಾರ್ವಜನಿಕರಿಗೆಲ್ಲ. ಇದು ಒಂದು ಹೋರಾಟನ ಕೈಗೆತ್ಕೊಂಡು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ರೂಪುರೇಷೆ ಹಾಕಿ ಮಾಡ್ತೀವಿ. ಯಾಕಂದ್ರೆ ನೋಡಿ, ಸಾರ್ವಜನಿಕರು ಕಟ್ಟುವಂತಹ ಟ್ಯಾಕ್ಸ್ ಹಣದಿಂದಲೇ ಎಲ್ಲ ಯೋಜನೆಗಳು ಬರುವಂತದ್ದು ಅಲ್ವಾ? 13 ವರ್ಷಗಳಾದ್ರೂ ಕೂಡ ನೀವ್ ಯಾರು ಅಲ್ಲಿನ ಅಲ್ಲಿನ ಭಾಗದ ಜನರು ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಥವಾ ಇದನ್ನ ಒಂದು ಸರಿಯಾದ ರೀತಿಯಲ್ಲಿ ಸರಿ ಮಾಡ್ಬೇಕು ಅನ್ನೋಕ್ಕೋಸ್ಕರ ಯಾರು ಬಂದಿಲ್ಲ ಅಂತ ನಿಜಕ್ಕೂ ಶೋಚನೀಯ ಅಂತ ಹೇಳ್ಬೋದು. ಹೌದು ಸರ್, ಮುಂದಾದ್ರೂ ಸರಿ ಮಾಡ್ಲಿಕ್ಕೆಲ್ಲ ಪ್ರಯತ್ನ ಮಾಡೋಣ ಸರ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್ ನೋಡಿ, ನಿನ್ನೆ ಮೊನ್ನೆ ಅಥವಾ 1 ವರ್ಷ 2 ವರ್ಷ ಆದರೆ ಓಕೆ, ಇದು 13 ವರ್ಷಗಳ ಹಿಂದಿನ ಒಂದು ಗೃಹ ಮಂಡಳಿಯ ಕರ್ಮಕಾಂಡ. ಸೊ ಹಾಗಾದರೆ 13 ವರ್ಷಗಳು ಆದರೂ ಕೂಡ ಯಾಕೆ ಈ ರೀತಿಯಾಗಿ ಇದನ್ನು ಬಿಟ್ಟರು? ಹಾಗಾದರೆ ಅಲ್ಲಿ ಯಾರೂ ಪ್ರಶ್ನೆ ಮಾಡಲಿಲ್ವಾ ಅಥವಾ ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೇ ಸುಮ್ಮನೆ ಆಗ್ಬಿಟ್ರ? ಏನಿದ್ರ ಒಂದು ಮರ್ಮ, ಅಥವಾ ಇದನ್ನು ಮುಂದೆ ಏನಾದರೂ ಬೇರೆ ರೀತಿಯಾಗಿ ಏನಾದರೂ ಕನ್ವರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ? ಇಲ್ಲಿ ಸಾಕಷ್ಟು ಅನುಮಾನಗಳು ಮೂಡುತ್ತೆ. ಜೊತೆಗೆ 13 ವರ್ಷಗಳು ಕಂಡ್ರಿ, 1-2 ವರ್ಷ ಆದರೆ ಓಕೆ, 13 ವರ್ಷಗಳು ಅವ್ರಿಗೆ ಹೇಳಿರುವಂಥ ಮಾಹಿತಿ ಪ್ರಕಾರ 13 ವರ್ಷಗಳಾದರೂ ಕೂಡ ಯಾರು ಈ ಕಡೆ ಗಮನ ಕೊಟ್ಟಿಲ್ಲ ಅಂತಂದರೆ, ಯಾರು ಪ್ರಶ್ನೆನೆ ಮಾಡಿಲ್ವಾ ಅಥವಾ ನಮಗೆ ಯಾಕೆ ಬೇಕು ಅಂತ ನೀವೆಲ್ಲ ಸುಮ್ಮನೆ ಆಗ್ಬಿಟ್ರ? ಸಾಮಾನ್ಯವಾಗಿ ಗಮನಿಸಿರ್ತೀವಿ, ನಗರ ಪ್ರದೇಶಗಳಲ್ಲಿ ಹೌಸಿಂಗ್ ಬೋರ್ಡ್ ಅನ್ನೋ ಒಂದು ಜಾಗಗಳಿರ್ತವೆ, ಅಲ್ಲಿ ಒಂದು ಸಾಕಷ್ಟು ಅಭಿವೃದ್ಧಿ ಕೂಡ ಆಗಿರುತ್ತೆ, ಅಲ್ಲಿನ ಫಲಾನುಭವಿಗಳು ಕೂಡ
ಕೆಲವೊಂದಷ್ಟು ಫಲಾನುಭವಿಗಳಿಗೆ ಮಾತ್ರ ಮನೆ ಸಿಕ್ಕುವಂಥದ್ದು, ಎಲ್ರಿಗೂ ಸಿಗೋಲ್ಲ ಬಿಡಿಯಲ್ಲಿ. ಹೌಸಿಂಗ್ ಬೋರ್ಡ್ ಅಂತ ಏನಿರುತ್ತೆ, ಗೃಹ ಮಂಡಳಿ ಇಲಾಖೆಯಿಂದ ಮಾಡುವಂತಹ ಈ ನಿರ್ಮಾಣ ಮಾಡುವಂತಹ ಮನೆಗಳೇನಿವೆ, ಎಲ್ಲ ಫಲಾನುಭವಿಗಳಿಗೂ ಸಿಗೋದಿಲ್ಲ, ಕೆಲವರಿಗೆ ಮಾತ್ರ ಸಿಗುವಂಥದ್ದು. ಅಲ್ಲೆಲ್ಲ ಮೂಲ ಸೌಕರ್ಯಗಳು ಇರಲೇಬೇಕಾಗುತ್ತೆ. ಯಾವುದೇ ಒಂದು ಗೃಹ ಮಂಡಳಿ ಇಲಾಖೆಯಿಂದ ಮಾಡಿದ್ರು ಕೂಡ ಪ್ರತಿಯೊಂದನ್ನು ಮಾಡಿರ್ತಾರೆ. ರೋಡ್ ಇಷ್ಟೇ ಇರಬೇಕು, ಚರಂಡಿ ಈ ರೀತಿಯಾಗಿರಬೇಕು, ಜೊತೆಗೆ ನೀರಿನ ವ್ಯವಸ್ಥೆ ಇರಬೇಕು, ಜೊತೆಗೆ ಬೀದಿ ದೀಪದ ವ್ಯವಸ್ಥೆ ಇರಬೇಕು, ಜೊತೆಗೆ ಎಲ್ಲ ರೀತಿಯಾದಂತಹ ಸೌಕರ್ಯಗಳಿರಬೇಕು, ಯುಜುಡಿಸರಿ ಇರಬೇಕಲ್ಲಿ, ಇಷ್ಟೆಲ್ಲ ಇರುತ್ತೆ. ಮತ್ತೆ ಕಲ್ಪಿಸಿಕೊಡುವಂತಹ ಮನೆ ಸರಿಯಾದ ರೀತಿಯಲ್ಲಿ ಇರಬೇಕದು, ಇಂತಿಷ್ಟು ವರ್ಷ ಅಂತ ಅದಕ್ಕೆ ಲೈಫ್ ಇರುತ್ತೆ. ಯಾವುದೇ ಒಂದು ಕಾಮಗಾರಿ ಮಾಡಿದ್ರು ಕೂಡ ಅದಕ್ಕೆ ಇಂತಿಷ್ಟು ವರ್ಷ ಅನ್ನೋದು ಲೈಫ್ ಇರುತ್ತೆ. ಒಂದು ಮನೆ ಕಟ್ಟಿದ್ರು ಕೂಡ ಅದಕ್ಕೆ ಒಂದು ಲೈಫ್ ಇರುತ್ತೆ. ಸರ್ಕಾರಿ ಯೋಜನೆಗಳಲ್ಲೂ ಇದೇನು ಹೊರತಾಗಿರೋದಿಲ್ಲ. ಆದರೆ ಈ ರೀತಿಯಾದಂತಹ ನಿಮ್ಮ ನೆಗ್ಲಿಜೆನ್ಸಿ ಆಗಿರ್ಬೋದು ಅಥವಾ ಸಾರ್ವಜನಿಕರ ನೆಗ್ಲಿಜೆನ್ಸಿ ಅನ್ನೋ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಯಾಕೆಂದರೆ ಒಂದೆರಡು ವರ್ಷ ಆದರೆ ಅಧಿಕಾರಿಗಳು ಈ ರೀತಿ ಮಾಡಿದ್ದಾರಪ್ಪ ಅಂತ ನಾವು ಕೂಡ ಹೇಳ್ಬೋದು. ಆದರೆ 13 ವರ್ಷಗಳು ಕಳೆದ್ರೂ ಕೂಡ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂತಂದರೆ ಇಲ್ಲಿ ಕೆಲವೊಂದಷ್ಟು ಅನುಮಾನಗಳು ಮೂಡೇ ಮೂಡುತ್ತೆ. ಇನ್ನು ಇಲ್ಲಿ ನಾವು ಗಮನಿಸೋದಾದ್ರೆ ಈ ಏನು ಲೇಔಟ್ಗಳನ್ನ ನಿರ್ಮಾಣ ಮಾಡ್ತಾರೆ, ಕೆಲವು ಬಾರಿ ಇವನ್ನ ಅರಾಜಕ್ಕೆ ಹೋಗ್ತಾರೆ. ಒಂದು ಈ ಒಂದು ಜಾಗಕ್ಕೆ ಇಷ್ಟು ಅಮೌಂಟ್ ಇರುತ್ತೆ ಅಂತ ಸರ್ಕಾರಿ ಬೆಲೆನೂ ಕೂಡ. ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಪಿ ಡಿ ಓ ಶಿವಕುಮಾರ್ ಅವರು ದೂರವಾಣಿ ಸಂಪರ್ಕ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಸರ್ ಅಂದ್ರೆ ನೋಡಿ, ಈ ತಿಪ್ಪೂರು ಸಮೀಪ ಮಾಡಿರುವಂತಹ ಈ ಒಂದು ಗೃಹ ಮಂಡಳಿ ಲೇಔಟ್ ಏನಿದೆ, ಇದು 13 ವರ್ಷಗಳಾದ್ರೂ ಕೂಡ ಒಂದು ಸರಿಯಾದ ರೀತಿ ಫಲಾನುಭವಿಗಳಿಗೆ ಸಿಕ್ಕಿಲ್ಲ ಅನ್ನೋ ಒಂದು ಆರೋಪಗಳು ಬರ್ತಾ ಇದೆ. ಜೊತೆಗೆ ಅಲ್ಲಿನ ವಾತಾವರಣವು ಸಂಪೂರ್ಣವಾಗಿ ಹಾಳಾಗೋಗಿದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಯಾಕೆ ಸರ್ ಹಾಗಾದ್ರೆ ಏನಾಯ್ತಿದ್ರು, ಇದು ಈ ವಿಚಾರ ಬಗ್ಗೆ ಏನಾಯ್ತು ಹೇಳಿ ಸರ್. ಸರ್, ಮೊದಲನೇದಾಗಿ ಅದರದ್ದು ಪೆಂಡಿಂಗ್ ಇದ್ದಿದ್ದ ಭಾಗಗಳನ್ನ ಮೊನ್ನೆ ಎಲ್ಲ ರಿಲೀಸ್ ಮಾಡಿದೀವಿ. ಕೆಎಚ್ಪಿ ಅಧಿಕಾರಿಗಳು ನಮ್ಮ ಗ್ರಾಮ ಪಂಚಾಯತಿಗೆ ಬಂದು ಅದನ್ನ ಮತ್ತೆ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದೀವಿ, ಆನ್ಲೈನ್ ಮುಖಾಂತರ ಓಪನ್ ಮಾಡ್ತಾ ಇದೀವಿ ಅಂತೇಳಿ ನಮ್ಮಲ್ಲಿ ಹೇಳ್ಬಿಟ್ಟು ಅವರು ಆಲ್ಮೋಸ್ಟ್ ಪ್ರೊಸೆಸ್ ಮಾಡಿದ್ದಾರೆ. ಸಾರ್ವಜನಿಕರಿಗೆ ಸೈಟ್ ಲಭ್ಯ ಆಗ್ತಾ ಇದೆ. ಮೊದಲನೇದು ಮೊನ್ನೆ ಅಂದ್ರೆ ಯಾವಾಗ ಸರ್? ಎರಡನೇದು ಮೊನ್ನೆ ಅಂದ್ರೆ ಯಾವಾಗ ಸರ್? ಒಂದು ತಿಂಗಳಾಗಿದೆ. ಓಕೆ ಓಕೆ, ಕಂಟಿನ್ಯೂ ಸರ್, ಕಂಟಿನ್ಯೂ ಸರ್, ಕಂಟಿನ್ಯೂ ಸರ್, ಕಂಟಿನ್ಯೂ. ಅನಂತರ ಎರಡನೇ ವಿಚಾರ, ಈಗ ಅವ್ಯವಸ್ಥೆಯ ತಾಣ ಅಂತ ಹೇಳಿದಿರಿ ತಾವು, ಅದೇನಂದ್ರೆ ಮರ ಗಿಡಗಳು ಸ್ವಲ್ಪ ಜಾಸ್ತಿ ಬೆಳೆದಿದೆ ಅಲ್ಲಿ ಹಾಕಿರುವಂತದ್ದು. ಮತ್ತೆ ಅದು ಸಾರ್ವಜನಿಕವಾಗಿ ನಗರಕ್ಕೆ ತುಂಬಾ ಹತ್ರ ಇರೋದ್ರಿಂದ ರಾತ್ರಿ ವೇಳಿನಲ್ಲಿ ಅಲ್ಲಿ ಕೆಲವು ಸಾರ್ವಜನಿಕರಿಗೆ ಅಂದ್ರೆ ಏನೋ ಅಂತೀವಿ ದುರ್ಬಳಕೆಗೆ ಮಾಡ್ಕೊಳ್ಳೋದು, ಈಗ ಕುಡಿತ ಅಥವಾ ಇನ್ನಿತರೆ ಅಂತೇಳಿ ಗಮನಕ್ಕೆ ಬಂದಿದೆ. ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯವರಿಗೆ ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ ಸರ್, ಮತ್ತೊಮ್ಮೆ ಇನ್ಫಾರ್ಮ್ ಮಾಡ್ತೀನಿ, ಅದು ಮತ್ತೆ ಅದರ ಯಾವ್ದು ಆಗಿದ್ರ ನೋಡ್ಕೊಳ್ತೀವಿ. ಅಲ್ಲ, ಈಗ ಎಷ್ಟು ವರ್ಷ ಆಯ್ತು ಸರ್ ಈ ಲೇಔಟ್ ನಿರ್ಮಾಣ? ಎಷ್ಟು ವರ್ಷ ಆಯ್ತು ಸರ್ ಹಾಗಾದ್ರೆ? ತಾವ್ ಹೇಳ್ದಂಗೆ ಆಗಿದೆ, 12 ವರ್ಷ ಆಗಿದೆ ಸರ್. 12 ವರ್ಷ, 12 ವರ್ಷ ಬೇಕಾ ಸರ್ ಹಾಗಾದ್ರೆ? ಒಂದು ಈ ಲೇಔಟ್ ನಿರ್ಮಾಣ ಮಾಡಿ ಅದಕ್ಕೆ ಫಲಾನುಭವಿಗಳಿಗೆ ಹಂಚಿಕೆ ಮಾಡ್ಲಿಕ್ಕೆ 12 ವರ್ಷ ಬೇಕಾ? ಅಲ್ಲ, ಫಲಾನುಭವಿಗಳಿಗೆ ಆಲ್ರೆಡಿ ಹಂಚಿಕೆ ಆಗಿದೆ ಸರ್. ಮತ್ತೆ ಈ ಉಳಿದಿರೋದು ಅರ್ಧ ಹಂಚಿಕೆ ಆಗಿದೆ. ಅಲ್ಲ, ಇನ್ನು ಉಳಿದಿರೋದು ಇನ್ನ 40% ಮಾಡ್ಲಿಕ್ಕೆ ಇಷ್ಟು ವರ್ಷ ಬೇಕಾ ಸರ್ ಹಾಗಾದ್ರೆ? 40% ಮಾಡ್ಲಿಕ್ಕೆ ಅಂತಲ್ಲ, ಅದು ನಾರ್ಮ್ಸ್. ತಾವು ಕೆ ಎಸ್ ಬಿ ಅವ್ರ ಹತ್ರ ಮಾತಾಡಿದ್ರೆ ನಮ್ಮಿಂದ ಏನಾಗುತ್ತೆ, ಅದು ಇಲಾಖೆಯಿಂದ ಡೈರೆಕ್ಟ್ ಆಗಿ, ಈಗ ನಾವು ಏನಕ್ಕೆ ಸ್ಥಳೀಯ ಆಡಳಿತವಾಗಿ ಈ ಖಾತೆ ಮಾಡ್ಕೊಳ್ಳೋ ಕೆಲಸ ನಮ್ದಿರುತ್ತೆ. ಒಂದೇನಾಗುತ್ತೆ, ಸಾರ್ವಜನಿಕರು ಬರ್ತಾರೆ ನಿಮ್ಮನ್ ಕೇಳಿದ್ರೆ, ನೋಡಪ್ಪ ನನ್ ಕೆಲಸ ಇಷ್ಟೇ ನಾನು ಮಾಡ್ತೀನಿ, ಮಿಕ್ಕಿದ್ದು ಅವ್ರ ಹತ್ರ ಹೋಗಿ ಅಂತ ಅವ್ರು ಹೇಳ್ತಾರೆ, ಇಲ್ಲಪ್ಪ ಅವ್ರ ಹತ್ರ ಹೋಗಿ ಅಂತ. ಹಾಗಾದ್ರೆ ಇದೆಲ್ಲ ಯಾಕೆ ಮಾಡ್ಬೇಕಾಗಾದ್ರೆ, ಇಷ್ಟೆಲ್ಲ ಅಲದಾಟಗಳು ಯಾಕೆ ಆಗಾದ್ರೆ ಇವೆಲ್ಲವೂ ಕೂಡ? ಅಲ್ಲ, ನೀವು ಮೊದಲನೇ ಪ್ರಶ್ನೆ ಬಗ್ಗೆ ಕೇಳ್ತಿದ್ರು, ಎರಡನೇ ಪ್ರಶ್ನೆ ಬಗ್ಗೆ ಕೇಳ್ತಿದ್ರು. ಅಲ್ಲ, ಎರಡನ್ನೂ ಒಟ್ಟಿಗೆ ಆನ್ಸರ್ ಮಾಡ್ಬಿಡಿ ಸರ್, ಯಾಕಂದ್ರೆ ನಿಮ್ಗೂ ಸಮಯ ಬೇಕಲ್ಲ. ಯಾಕಂದ್ರೆ ಮೊದಲನೇ ಪ್ರಶ್ನೆ ತಾವು ಇಲಾಖೆ ಅಧಿಕಾರಿಗಳ ಹತ್ರ ಮಾತಾಡಿ ಕನ್ಫರ್ಮೇಶನ್ ತಗೋಬೇಕಾಗುತ್ತೆ. ಯಾಕಂದ್ರೆ ನನಗೆ ಅವರು ಏನು ಅರ್ಜಿ ಸಲ್ಲಿಸಿದ್ದಾರೆ ಅದನ್ನ ನಾನು ಮುಗಿಸ್ಕೊಟ್ಟಿದ್ದೀನಿ. ಆ ಪ್ರೊಸೆಸ್ ಆನ್ಲೈನ್ ಇದೆ, ಅದು ಯಾವ ತರ ವಿಧಾನ ಅಂತ ಹೇಳಿ ತಾವು ತಿಳ್ಕೊಬಹುದು. ಒಂದು ಎರಡನೇದು, ಏನ್ ನೀವು ಸ್ವಲ್ಪ ಅಲ್ಲೆಲ್ಲ ಮರ ಗಿಡಗಳೆಲ್ಲ ಬೆಳೆದಿರೋದಂತೂ ನಿಜ. ಮತ್ತೆ ನಾನು ಮತ್ತೆ ಕೆಲಸ ಫೀಲ್ಡ್ ಗಳ ಇನ್ಸ್ಪೆಕ್ಷನ್ ಮಾಡ್ತಾ ಇರ್ತೀವಿ, ಯಾರು ಸಾರ್ವಜನಿಕವಾಗಿ ಹತ್ರ ಕಂಡು ಬಂದ್ರೆ ಅವ್ರನ್ನೆಲ್ಲ ಬೇರೆ ಕಡೆ ಕಳ್ಸೋದು ಅಥವಾ ಮತ್ತೆ ಬರಬೇಡ್ರಿ ಅಂತ ವಾರ್ನಿಂಗ್ ಮಾಡೋ ಕೆಲಸ ಮಾಡ್ತಾ ಇದ್ದೀನಿ.
ಮುಂದುವರೆದು ಈ ವಿಚಾರವಾಗಿ ತಾವು ಈಗ ಉಲ್ಲೇಖ ಹಾಕಿದ್ರಿಂದ ಮತ್ತೊಮ್ಮೆ ಒಂದ್ಸರಿ ನಮ್ಮ ಪೊಲೀಸ್ ಇಲಾಖೆಯವರಿಗೆ ಹತ್ರ ಮಾತಾಡಿ ಅಲ್ಲಿ ಸಂಜೆ ಹೊತ್ತು ಮತ್ತೆ ರಾತ್ರಿ ಹೊತ್ತು ಬೀಟ್ ಮಾಡಿ ಯಾವ್ದೇ ರೀತಿ ಆತರ ಏನಾದ್ರು ಅಕ್ರಮ ಚಟುವಟಿಕೆಗಳನ್ನು ನಡೆಸ್ತಾರೆ ದಯವಿಟ್ಟು ನಿಲ್ಸಿ ಅಂತೇಳಿ ಮನವಿ ಸಲ್ಲಿಸುತ್ತೇನೆ. ಸಾಮಾನ್ಯವಾಗಿ ಈ ಹೌಸಿಂಗ್ ಬೋರ್ಡ್ ಏನಿರುತ್ತೆ ಈ ಭಾಗಗಳಲ್ಲಿ ನಗರ ಪ್ರದೇಶಗಳಲ್ಲಿ ಆಗಿರ್ಬೋದು ಈ ಭಾಗಗಳಲ್ಲಿ ಕ್ಲೀನ್ ಮಾಡ್ತಾರೆ. ಅಲ್ಲಿನ ಏನೊಂದು ಡ್ರೈನೇಜ್ ಇರುತ್ತೆ, ಚರಂಡಿ ಏನಿರುತ್ತೆ, ಅಕ್ಕಪಕ್ಕ ಇರುವಂತಹ ಜಾಗವನ್ನ ಕ್ಲೀನ್ ಮಾಡ್ತಾರೆ ಅಲ್ವಾ ಸರ್? ಹೌದು. ಎಷ್ಟು ದಿನಗಳಿಗೊಮ್ಮೆ ಮಾಡ್ತಾರೆ ಹಾಗಾದ್ರೆ? ಸಾಮಾನ್ಯವಾಗಿ ಈಗ ನಾವು ಹಳ್ಳಿಗಳಲ್ಲೇ ಒಂದು 6 ತಿಂಗಳಿಗೆ ಅದು ಸರಾಸರಿಯಾಗಿ ವರ್ಷದಲ್ಲಿ 2 ಸರಿ ನಾವು ಮಾಡ್ತೀವಿ. ಓಕೆ, 6 ತಿಂಗಳವರೆಗೂ ಕಟ್ ಮಾಡಕ್ ಹೋಗಲ್ಲ. ಕಟ್ ಮಾಡೋದಂತ ಅಲ್ಲ, ಅಲ್ಲಿ ಏನೋ ಅಂತದ್ದು ಮಳೆಗಾಲದಲ್ಲಿ ನಮ್ಗೆ ಆಕ್ಚುಲಿ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತದೆ. ಓಕೆ, ಅಲ್ಲ ನಿಜ ಹೇಳಿ ಸರ್, ಎಷ್ಟು ದಿನಗಳಾಯ್ತು ಸರ್ ಈ ಲೇಔಟ್ ನಲ್ಲಿ ನೀವು ಈ ರೀತಿಯಾಗಿ ಈ ಮೂಲ ಸೌಕರ್ಯ ಕಲ್ಪಿಸೋದು ಬಿಟ್ಬಿಡಿ, ಹಾ ಹೋಗ್ಲಿ ಅದು, ಈ ಸ್ವಚ್ಛತೆ ಮಾಡುವಂತ ಕೆಲಸ ಮಾಡಿ ಎಷ್ಟು ತಿಂಗಳಾಯ್ತು ಸರ್ ಹಾಗಾದ್ರೆ? ನಾನು ನಿಖರವಾಗಿ ನಿಮ್ಗೆ ನನಗೆ ಮಾಹಿತಿ ಹೇಳಲಿಕ್ಕೆ ಕಷ್ಟ ಆಗ್ತದೆ, ಯಾಕಂದ್ರೆ ನಾನು ಇಲ್ಲಿಗೆ ಬಂದು 5 ತಿಂಗಳಾಗಿದೆ. 5 ತಿಂಗಳಲ್ಲಿ ನಾನೇನ್ ಮಾಡಿದೀನಿ, ಅದನ್ನ 60 ಸೈಟ್ ಅವರು ನಿವೇಶನ ನಮ್ಗೆ ರಿಲೀಸ್ ಮಾಡ್ಕೊಡಿ ಅಂತ ಕೇಳಿದ್ರು ಸಾಹೇಬ್ರು. ರಿಲೀಸ್ ಮಾಡಿ KHP ಅವರಿಗೆ ನಾವು ಹಸ್ತಾಂತರ ಮಾಡಿದೀವಿ, ಅದು ಪ್ರೊಸೆಸ್ ಆಗುತ್ತೆ. ಎರಡನೇದಾಗಿ ಈಗ ಸ್ವಲ್ಪ ಜನಗಳು ರಾತ್ರಿ ವೇಳೆಯಲ್ಲಿ ಸಂಚಾರ ಮಾಡಿ ಕೆಲವು ಈ ಕುಡಿತ ಅಥವಾ ಇನ್ನಿತರ ಬಳಸ್ಕೊಳ್ಳೋ ವಿಚಾರವಾಗಿ ಅದು ಇನ್ಫಾರ್ಮಲ್ ಆಗಿ ನಾವು ಪೊಲೀಸ್ ಅಧಿಕಾರಿಗಳ ಹತ್ರ ನಾನು ಮಾತಾಡಿದೀನಿ. ಅಫಿಷಿಯಲ್ ಆಗಿ ಈಗ ತಾವು ಉಲ್ಲೇಖ ಆಗ್ತದ್ರಿಂದ ಮತ್ತೊಮ್ಮೆ ಅವ್ರಿಗೆ ಒಂದು ಮನವಿ ಸಲ್ಲಿಸಿ. ಮತ್ತೊಂದು ಪ್ರಶ್ನೆ ಏನಂದ್ರೆ ನೋಡಿ, ಮತ್ತೊಂದು ಪ್ರಶ್ನೆ ಏನಂದ್ರೆ ಆಲ್ರೆಡಿ ಅರ್ಧ ಮನೆಗಳು ಗೋಡಿನಲ್ಲಿ ಬೀಟ್ ಬಿಟ್ಟಿರೋದಾಗಿರ್ಬೋದು, ಆ ಡೋರ್ಗಳು ಅರ್ಧಕ್ಕರ್ಧ ತಿಂದು ಹೋಗಿರುವಂತದ್ದು, ಕಿಟಕಿಗಳು ಗೆದ್ದು ತಿಂದು ಹೋಗಿರುವಂತದ್ದು ಎಲ್ಲವೂ ಕೂಡ ಹಾಳಾಗಿ ಹೋಗಿದೆ. ಈಗ ಯಾರಿಗಾದ್ರೂ ಅದನ್ನ ಕೊಡಬೇಕು ಅಂದ್ರೂ ಕೂಡ ಅದನ್ನ ಸರಿಪಡಿಸಿನೇ ಕೊಡಬೇಕಾಗುತ್ತೆ, ಇಲ್ಲ ಅಂದ್ರೆ ಮತ್ತದೇ ಯಾಕೆ ಬೇಕು ಇಷ್ಟೊಂದು ಅಮೌಂಟ್, ಇಷ್ಟೊಂದು ಹಣವನ್ನು ಕೊಟ್ಟು ತಗೊಳ್ಬೇಕನ್ನೋ ಪ್ರಶ್ನೆ ಕೂಡ ಕಾಡುತ್ತೆ. ಯಾಕಂದ್ರೆ ನೀವು ಅಲ್ಲಿ ಬಂದಿರುವಂತ ಅಧಿಕಾರಿಗಳಿದ್ದೀರಿ, ನಿಮ್ಗೂ ಕೂಡ ಒಂದಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಜೊತೆಗೆ ಈ ಕಾರ್ಯವನ್ನ ನೀವೇನಾದ್ರೂ ಸರಿಯಾದ ರೀತಿಯಲ್ಲಿ ಮುಂದೆ ನಿಂತು ಮಾಡಿಸಿದ್ರೆ ನಿಜಕ್ಕೂ ಕೂಡ ಅಲ್ಲಿನ ಸಾರ್ವಜನಿಕರಿಗೆ ನೀವು ಹೀರೋ ಆಗ್ತೀರಾ ಸರ್? ಸರ್, ಈಗ ತಾವು ಏನ್ ಉಲ್ಲೇಖ ಪ್ರಸ್ತಾಪ ಮಾಡಿದ್ರೆ ವಿಚಾರ ಅದು ಆಕ್ಚುಲಿ ನನ್ನ ವ್ಯಾಪ್ತಿಗೆ ಮೀರಿದ್ದು, ಯಾಕಂದ್ರೆ ಕಟ್ಟಡ ಕನ್ಸ್ಟ್ರಕ್ಷನ್ಸ್ ಆಗ್ಲಿ ಅಥವಾ ಇನ್ನಿತರೆ ಈಗೇನು ನೀವು ಹೇಳಿದ್ರೆ KHP ಇಲಾಖೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ನಾನು ಉತ್ತರ ತಿಳ್ಕಿನ ಹತ್ರ ಮಾಹಿತಿ ಇಲ್ಲ. ತಾವು ಸಂಬಂಧಪಟ್ಟ ಇಲಾಖೆಯವ್ರ ಜೊತೆ ಮಾತಾಡಿದ್ರೆ ಅದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಇನ್ನು ಉಳಿದಂತೆ ತಾವೇನ್ ಕೆಲವು ನಮ್ಗೆ ಇದೇ ಹೇಳಿದ್ರೆ ಏನಡಿ ಈಗ ಕೆಲವು ಆಕ್ಷೇಪಣೆಗಳು ಸಲ್ಲಿಸಿದ್ರೆ ಅದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಕ್ರಮ ತಗೊಂಡು ಮೇಲಧಿಕಾರಿಗಳ ಗಮನಕ್ಕೆ ತಂದು ಅದನ್ನ ನಿವಾರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದ ಸರ್ ತಮ್ಮ ಜೊತೆ ಮಾತನಾಡಿದಕ್ಕೆ. ನೋಡಿ, ಯಾವುದೇ ವಿಚಾರಗಳಾದ್ರೂ ಸರಿ 108 ಅಧಿಕಾರಿಗಳು ಇರ್ತಾರೆ ಒಂದು ಕೆಲಸಕ್ಕೆ, ಆ ಎಲ್ಲರನ್ನು ಕೂಡ ಒಬ್ಬರಿಂದೊಬ್ರು ಹೋಗಿ ಅವ್ರನ್ನ ಮಾತನಾಡಿಸ್ಕೊಂಡು ಅವ್ರನ್ನ ಭೇಟಿ ಮಾಡಿಕೊಂಡು ಅವ್ರ ಹತ್ರ ಒಂದಷ್ಟು ಲೆಟರ್ ಕೊಟ್ಟು ಅವ್ರಿಗೆ ಈ ಒಂದು ಪರಿಹಾರ ಮಾಡಿಕೊಡಿ ಅಂತ ಕೇಳೋ ವಸ್ತುಗಳೇ ಅರ್ಧ ಆಯಸ್ಸೆ ಮುಗಿದೋಗಿರುತ್ತೆ. ಯಾಕಪ್ಪ ಬೇಕು ಇಷ್ಟೆಲ್ಲ ಮಾಡೋಬದಲು ಯಾವ್ದಾದ್ರು ಒಂದು ಬಾಡಿಗೆ ಮೇಲಿದ್ರು ಪರವಾಗಿಲ್ಲ ಅಂತ ಅಲ್ಲಿನ ಫಲಾನುಭವಿಗಳು ಡಿಸೈಡ್ ಆಗ್ತಾರೆ. ಆದ್ರೆ ನೋಡಿ, ಇಷ್ಟಾದ್ರೂ ಕೂಡ ನೀವು ಮತ್ತೆ ಮೈಮರೆತಂಗೆ ಕೂತ್ಕೊಂಡ್ರೆ ನಿಜಕ್ಕೂ ಕೂಡ ಅದು ನಿಮ್ಮ ಕೆಲಸಕ್ಕೆ ನಿಮಗೆ ಕೊಟ್ಟಿರುವಂತಹ ಒಂದು ಕೆಲಸಕ್ಕೆ ಮಾಡಿದಂತಹ ಅಪಮಾನ. ಅದು ನಿಮಗೇನಾದ್ರೂ ಮನಸ್ಸಾಕ್ಷಿ ಅನ್ನೋದೇನಾದ್ರೂ ಇದ್ರೆ ಈ ಕೂಡಲೇ ನೀವೆಲ್ಲರೂ ಕೂಡ ಎಚ್ಚೆತ್ತು, ಈ ವರದಿಯನ್ನು ಎಚ್ಚೆತ್ತು, ಈ ಭಾಗವನ್ನ ಸರಿಪಡಿಸುವಂತ ಕೆಲಸಕ್ಕೆ ಮುಂದಾಗಬೇಕಾಗತ್ತೆ.